ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಈ ಹೇಳಿಕೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ಹೇಳಿಕೆಯ ಹಿನ್ನೆಲೆ ಏನು? ಯಾವ ಉದ್ದೇಶದಿಂದ ಅವರು ಈ ಮಾತನ್ನು ಹೇಳಿದ್ದಾರೆ? ಸೊ ಈ ಮಾತು ಇಡೀ BJP ಸರ್ಕಾರದ ಒಂದು ಎಜೆಂಡಾವನ್ನು ಕೂಡ ಅದು ಪ್ರತಿಫಲಿಸುತ್ತೆ. ಅವರು ಹೇಳಿದ್ದು, ಬೇರೆ ಬೇರೆ ರಾಜ್ಯದವರು ಹಿಂದಿಯಲ್ಲಿ ಮಾತನಾಡಬೇಕೇ ಹೊರತು ಇಂಗ್ಲೀಷ್ನಲ್ಲಿ ಅಲ್ಲ. ಇದು ಕೇಂದ್ರ ಸಚಿವರ ಮಾತು. ಅಂದರೆ ನೀವು ಮಾತನಾಡುವಾಗ ಅದನ್ನು ಅವರು ಎಸ್ಪೆಷಲಿ ಸಂಸತ್ ಸದಸ್ಯರನ್ನು ಉದ್ದೇಶಿಸಿ ಹೇಳಿದ ಮಾತು ಅಂತ ಅನಿಸುತ್ತೆ. ಈಗ ಸಾಧಾರಣವಾಗಿ ಸಂಸತ್ ಭವನದಲ್ಲಿ ಅಥವಾ ಎರಡು ರಾಜ್ಯದವರು ಸಿಕ್ಕರೆ ಅವರಿಗೆ ಹಿಂದಿ ಬರೆದಿದ್ದರೆ ಅವರು ಇಂಗ್ಲೀಷನ್ನು ಮಾತಾಡ್ತಾರೆ. ಫಾರ್ ಎಕ್ಸಾಂಪಲ್, ಕನ್ನಡದ ಒಬ್ಬ MPಗೆ ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶದವರೊಬ್ಬರು ಸಿಕ್ಕರೆ ಅವರು ಇಂಗ್ಲೀಷನ್ನು ಮಾತಾಡ್ತಾರೆ. ಹಾಗೆಯೇ ದೆಹಲಿಯವರು ಸಿಕ್ಕರು ಇಂಗ್ಲೀಷನ್ನು ಮಾತಾಡ್ತಾರೆ. ಆದರೆ ಉತ್ತರ ಭಾರತದ ಜನರ ಬಹುತೇಕ ಸಮಸ್ಯೆ ಅಂದರೆ ಅವರಿಗೆ ಹಿಂದಿಯನ್ನು ಬಿಟ್ಟು ಬೇರೆ ಭಾಷೆ ಬರಲ್ಲ. ಭಾಳಷ್ಟು ಜನರಿಗೆ ಇಂಗ್ಲೀಷ್ ಸಮಸ್ಯೆ ಇದೆ. ಅಮಿತ್ ಶಾ ಅವರಿಗೆ ಎಷ್ಟರ ಮಟ್ಟಿಗೆ ಇಂಗ್ಲೀಷ್ ಬರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಿಂದಿಯೇ ಅವರು ಸಂಪರ್ಕ ಭಾಷೆ ಅನ್ನುವ ರೀತಿಯಲ್ಲಿ ಮಾತನಾಡ್ತಾರೆ. ಸೊ ಈ ಮಾತು ಮೇಲ್ನೋಟಕ್ಕೆ ಕಂಡಷ್ಟು ಸರಳವಾಗಿಲ್ಲ. ಈ ಮಾತು ನಾವು ಅದರ ಹಿಂದಿನ ಉದ್ದೇಶವನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಅಮಿತ್ ಶಾ ಈ ಮಾತನ್ನು ಹೇಳಿದರು? ಇದರ ಪರಿಣಾಮ ಏನು? ಈ ಮಾತನ್ನು ಹೇಳುವುದರ ಹಿಂದಿನ ಉದ್ದೇಶ ಏನು ಅಂತ ಇದು ಹಲವು ಅಂಶಗಳನ್ನು ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅಂದರೆ ಈ ದೇಶದಲ್ಲಿ ಹಿಂದಿಯೇ ಪ್ರಮುಖವಾದದ್ದು, ಹಿಂದಿಯೇ ಸಂಪರ್ಕ ಭಾಷೆ, ಹಿಂದಿಯೇ ರಾಷ್ಟ್ರ ಭಾಷೆ, ಆದ್ದರಿಂದ ಎಲ್ಲರೂ ಹಿಂದಿಯಲ್ಲಿ ಮಾತನಾಡಬೇಕು. ನಿಮಗೆ ಹಿಂದಿ ಬರೆದಿದ್ದರೂ ನೀವು ಹಿಂದಿಯನ್ನು ಕಲಿಬೇಕು. ಈ ಮಾತನ್ನು ಹೇಳ್ತಾ ಇರೋದು ಯಾರಿಗೆ? ಅವರು ಕರ್ನಾಟಕದವರಿಗೆ, ಕೇರಳದವರಿಗೆ, ಆಂಧ್ರದವರಿಗೆ, ತೆಲಂಗಾಣದವರಿಗೆ, ಪುದುಚೇರಿಯವರಿಗೆ, ಅಂದರೆ ದಕ್ಷಿಣ ಭಾರತದ ಜನರ ಮೇಲೆ ಅವರು ಹಿಂದಿಯ ಹೇರಿಕೆಯನ್ನು ಮಾಡ್ತಾ ಇದ್ದಾರೆ. ನೀವು ಹಿಂದಿಯನ್ನು ಕಲಿಯಬೇಕು, ಇನ್ನೊಬ್ಬರು ಸಿಕ್ಕರೆ ಹಿಂದಿಯಲ್ಲೇ ಮಾತನಾಡಬೇಕು. ಈ ಮಾತನ್ನು ಪ್ರಧಾನಿಯವರು ಹೇಳಿದ್ದಾರೆ ಅಂತ ಅವರು ಹೇಳ್ತಾರೆ. ಸೊ ಇದು ಈ ಸರ್ಕಾರದ ಮೂಲ ಉದ್ದೇಶ ಅಂತ. ಅವರು ಹೇಗೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅಂತ ಅಂದ್ರಲ್ವ, ಅದೇ ರೀತಿ ಒಂದೇ ಭಾಷೆ ಇರಬೇಕು ಈ ದೇಶದಲ್ಲಿ, ಸಂಪರ್ಕ ಭಾಷೆ ಅನ್ನುವುದು ಅಮಿತ್ ಶಾ ಅವರ ಮಾತಿನ ಹಿಂದಿನ ಉದ್ದೇಶ. ಬೇರೆ ಭಾಷೆಗಳು ಇರಕೂಡದು ಅಂತ. ಆದರೆ ಅದಕ್ಕೆ ಅವರು ಇನ್ನೊಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಹಿಂದಿ ಮಾತನಾಡಿ ಅನ್ನುವುದು ಪ್ರಾದೇಶಿಕ ಭಾಷೆಗಳ ವಿರುದ್ಧ ಅಲ್ಲ ಅಂತ. ಆದರೆ ಪ್ರಾದೇಶಿಕ ಭಾಷೆಗಳ ಕತ್ತು ಹಿಸುಕುವ ಕೆಲಸ ಸತತವಾಗಿ ಈ ದೇಶದಲ್ಲಿ ನಡೀತಾ ಇದೆ. ಪ್ರಾದೇಶಿಕ ಭಾಷೆಯ ಕತ್ತು ಹಿಸುಕುವುದು ಅಂದರೆ ಪ್ರಾದೇಶಿಕ ಸಂಸ್ಕೃತಿಯನ್ನು ಕತ್ತು ಹಿಸುಕುವಂಥದ್ದು. ಅಂದರೆ ಇಡೀ ದೇಶಾದ್ಯಂತ ಒಂದೇ ಸಂಸ್ಕೃತಿ ಇರಬೇಕು, ಒಂದೇ ಭಾಷೆ ಇರಬೇಕು, ಒಂದೇ ಆಹಾರ ಪದ್ಧತಿ ಇರಬೇಕು. ಎಲ್ಲರೂ ಯೂನಿಫಾರ್ಮ್ ಧರಿಸ್ಬೇಕೋ ಇಲ್ವೋ ಗೊತ್ತಿಲ್ಲ. ದೇಶದ ಜನ ಎಲ್ಲ ಹೊರಗೆ ಬರಬೇಕಾದ್ರೆ ಯೂನಿಫಾರ್ಮ್ ಹಾಕೋಬನ್ನಿ ಅಂತಂದರು ಆಶ್ಚರ್ಯ. ಎಲ್ಲ ಕೇಸರಿಯನ್ನೇ ಧರಿಸಬೇಕು ಅಂತ ಹೇಳ್ತಾರೆ, ಗೊತ್ತಿಲ್ಲ. ಸೊ ಪ್ರಾದೇಶಿಕ ನೀವು ಹಿಂದಿಯ ಬಳಕೆ ನೀವು ಪ್ರಾದೇಶಿಕತೆಯ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಯಾಕೆಂದರೆ ಈಗ ನಾವು ಅಂತಕೊಳ್ಳಿ, ನಾವು ಕನ್ನಡ ಕಲಿತೀವಿ, ನಮ್ಮ ಮಾತೃಭಾಷೆ ಅದು, ಇಂಗ್ಲೀಷ್ ಕಲಿತೀವಿ, ಅದು ಅಂತಾರಾಷ್ಟ್ರೀಯ ಭಾಷೆ ಅಲ್ವಾ. ಸೊ ಇಂಗ್ಲೀಷು ಮತ್ತು ಕನ್ನಡ ಎರಡನ್ನು ನಾವು ಕಲಿತೀವಿ. ನಾವಿಲ್ಲಿ ನಮಗೆ ತ್ರಿಭಾಷಾ ಸೂತ್ರ ಅಂತ ಹೇಳಿಬಿಟ್ಟು ಹಿಂದಿಯನ್ನು ಹೇರಲಾಗಿದೆ. ಶಿಕ್ಷಣದಲ್ಲಿ ಹೇರಲಿ, ಒಂದು ಭಾಷೆಯಾಗಿ ನಾನು ಯಾವುದೇ ಭಾಷೆಯನ್ನು ವಿರೋಧ ಮಾಡಲ್ಲ. ಭಾಷೆಗಳನ್ನು ಕರಿಬೇಕು, ನಮ್ಗೆ ಅತಿ ಹೆಚ್ಚು ಭಾಷೆ ಬಂದರೆ ಒಳ್ಳೆಯದು. ಆದರೆ ನೀವು ಹಿಂದಿ ಭಾಷೆಯ ಯಾಜಮಾನಿಕೆಯನ್ನು, ಯಜಮಾನ ಮನಸ್ಥಿತಿಯನ್ನು ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ಅದು ಸ್ಪ್ರೆಡ್ ಆಗಿದೆ, ಕೆಲವರಿಂದ ನೀವು ವರದಿಗಳನ್ನು ಗಮನಿಸಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಮಂಡ್ಯದ ಒಂದು ಬ್ಯಾಂಕ್ನಲ್ಲಿ ಹಿಂದಿಯಲ್ಲಿ ಮಾತನಾಡ್ತಾ ಇದ್ದ ಸಿಬ್ಬಂದಿಗೆ ಇಲ್ಲಿ ಭಾಷೆಯಲ್ಲಿ ಮಾತನಾಡಿ ಅಂದರೆ, ಇಲ್ಲ ನಾನು ಹಿಂದಿಯಲ್ಲಿ ಮಾತಾಡ್ತೇನೆ ಅಂತ.
ನಾನು ಕೂಡ ಒಂದು ಅನುಭವ ಆಗಿದೆ. ನಾನು ಒಂದು ಬ್ಯಾಂಕಿನ ಒಂದು ಶಾಖೆಗೆ ಹೋಗಿದ್ದೆ. ಸೊ ಅಲ್ಲಿ ಹಿಂದಿಯಲ್ಲಿ ಮಾತನಾಡೋಕ್ಕೆ ಶುರು ಮಾಡಿದ್ರು. ನಾನು ಅವ್ರಿಗೆ ಹೇಳಿದೆ, ನೋಡಿ ನೀವು ಇಲ್ಲಿಯ ಪ್ರಾದೇಶಿಕ ಭಾಷೆಯನ್ನು ಕಲಿಬೇಕು, ಅಲ್ಲಿಯ ಹೊರಗೆ ಇಂಗ್ಲೀಷ್ ಬೇಕಾದರೆ ಬಳಸೋಣ ಅಂತ. ನಾನು ಇಂಗ್ಲೀಷ್ ಇಲ್ಲ, ಅಗತ್ಯ ಇಲ್ಲ, ನೀವು ಹಿಂದಿಲಿ ಮಾತಾಡಬೇಕು, ನಾನು ಮಾತನಾಡಲ್ಲ, ನಿಮ್ಮ ಬ್ಯಾಂಕ್ನಲ್ಲಿ ವ್ಯವಹಾರ ಮಾಡೋದು ನನಗೆ ಅಗತ್ಯ ಇಲ್ಲ, ನಾನು ಇನ್ಯಾವುದೋ ಬ್ರ್ಯಾಂಚಿಗೆ ಹೋಗ್ತೀನಿ, ನೀವು ಇಂಗ್ಲೀಷಲ್ಲಿ ಮಾತಾಡಿ, ಯಾರು ಕನ್ನಡದಲ್ಲಿ ಮಾತಾಡಿ, ಹಿಂದಿಯನ್ನು ಒಪ್ಪಿಕೊಳ್ಳಲ್ಲ, ಇಲ್ಲ ಹಿಂದಿ ರಾಷ್ಟ್ರಭಾಷೆ ಅಂತ ಜಗಳಕ್ಕೆ ನಿಂತು ನಾನು ಆ ಬ್ಯಾಂಕ್ನಿಂದ ಹೊರಗಡೆ ಬಂದೆ. ಓಕೆ, ನೀವು ಬೆಂಗಳೂರು ಅಂತ ನಗರದಲ್ಲಿ ಆಯಿತು, ಅಲ್ಪ ಸ್ವಲ್ಪ ನಮಗೆ ಇಂಗ್ಲೀಷ್ ಬರುತ್ತೆ, ನಾವು ಮಾತಾಡ್ತೀವಿ. ಗ್ರಾಮಾಂತರ ಪ್ರದೇಶದ ಗತಿ ಏನು? ಅಲ್ಲಿಯ ಜನರ ಸಂವಹನ ಭಾಷೆಯನ್ನು ನೀವು ಕತ್ತರಿಸುತ್ತಾ ಇಲ್ವಾ? ನೀವು ಹಿಂದಿಯ ದಬ್ಬಾಳಿಕೆ ಅಲ್ವಾ ಇದು? ಸೊ ಈ ಹಿಂದಿ ದಬ್ಬಾಳಿಕೆಯ ಮನಸ್ಥಿತಿ ಇದೆ, ಅದೇನೆ ಅಮಿತ್ ಶಾ ಅವರ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಸೊ ನಾವು ಇಂಗ್ಲೀಷ್ ಮಾತಾಡುವುದನ್ನು ಬಿಟ್ಟರೆ ಏನಾಗುತ್ತೆ? ಹಿಂದಿಯಲ್ಲೇ ಮಾತಾಡಿದ್ವಿ ಅಮಿತ್ ಶಾ ಅವರ ಪ್ರಾದೇಶಿಕ ಭಾಷೆಗಳ ಜೊತೆಗೆ ಇಂಗ್ಲೀಷ್ ಬಳಕೆಯು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇಂಗ್ಲೀಷ್ ಅಂತಾರಾಷ್ಟ್ರೀಯ ಮಟ್ಟದ ಭಾಷೆ ಇದು. ಇಂಗ್ಲೀಷ್ ಮಾತನಾಡುವ ಮೂಲಕನೇ ಇವತ್ತು ಭಾರತೀಯರು ಎಲ್ಲ ITBT ಕಂಪನಿಗಳಲ್ಲಿ ಪ್ರಧಾನ ಹುದ್ದೆಯನ್ನು ಹೊಂದಿದ್ದಾರೆ. ಅವರು ಇಂಗ್ಲೀಷ್ ಬರೋದರಿಂದ, ಅವರು ಇಂಗ್ಲೀಷ್ ಮಾತನಾಡಿರೋದರಿಂದ. ಈಗ ನೀವು ಇದಕ್ಕಿದ್ದಾಗ ಇಂಗ್ಲೀಷನ್ನೇ ಮಾತಾಡೋದು ನಿಲ್ಲಿಸ್ಬಿಡಿ ಅಂತಂದರೆ ಅದು ಸ್ಪಷ್ಟನೇ ಇಲ್ಲ. ಯಾರ್ಯಾರು ಇಂಗ್ಲೀಷಲ್ಲಿ ಮಾತಾಡಬೇಕು, ಯಾರು ಹಿಂದಿಯಲ್ಲಿ ಮಾತನಾಡಬೇಕು ಅಂತ, ಬಟ್ ಎಲ್ಲರೂ ಹಿಂದಿಯಲ್ಲಿ ಮಾತನಾಡಬೇಕು ಅನ್ನೋದು ಅವರ ಇಡೀ ಒಂದು ಮಾತಿನ ಗೂಢಾರ್ಥ ಅಂತ ನನಗೆ ಅನಿಸುತ್ತೆ. ಸೊ ನೀವು ನೋಡಿ, ಸಾಫ್ಟ್ವೇರ್ ಕಂಪ್ನಿಗಳನ್ನು ತೆಗೆದುಕೊಳ್ಳಿ, ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಈ ಬಹುತೇಕ ಸಂಸ್ಥೆಗಳಲ್ಲಿ ಭಾರತೀಯರು ನೀವು ಉನ್ನತ ಸ್ಥಾನದಲ್ಲಿದ್ದರೆ ಅದು ಬಿಕಾಸ್ ಆಫ್ ಅವ್ರಿಗೆ ಬರ್ತಾ ಇರುವ ಇಂಗ್ಲೀಷ್ನಿಂದ, ಸಂವಹನದಿಂದ. ಈ ಇಂಗ್ಲೀಷ್ ಸಂವಹನವನ್ನು ನಾಶಪಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗಿರುವ ಉದ್ಯೋಗ ಅವಕಾಶಗಳು ಕಡಿಮೆ. ಇಂಗ್ಲೀಷೇ ಬರಲ್ಲ ರೀ ಇವ್ರಿಗೆ ಮಾತಾಡೋಕ್ಕೆ, ಇವ್ರೇನು ಕೆಲಸಕ್ಕೆ ತಗೊಳ್ಳೋದು ಅನ್ನೋ ಸ್ಥಿತಿ ಬರುತ್ತೆ. ನೀವು ಹಿಂದಿ ಮಾತಾಡ್ಕೊಂಡು ವ್ಯವಹಾರ ಮಾಡೋಕ್ಕಾಗುತ್ತಿಲ್ಲ ರೀ ಅಮೇರಿಕಾದಲ್ಲೋ, ನ್ಯೂಯಾರ್ಕ್ನಲ್ಲೋ, ವಾಷಿಂಗ್ಟನ್ನಲ್ಲೋ, ಲಂಡನ್ನಲ್ಲೋ ಹೋಗ್ಬಿಟ್ಟು ಹಿಂದಿ ಮಾತಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಆದರೆ ಅಂಥ ಸ್ಥಿತಿಗೆ ಅವರು ನಮ್ಮನ್ನು ತಂದು ನಿಲ್ಲಿಸ್ತಾ ಇದ್ದಾರೆ. ಅವರ ಉದ್ದೇಶ ಏನಿದೆ? ಹಿಂದಿಯನ್ನೇ ಎಲ್ಲೆಡೆ ಪ್ರಚಾರ ಪಡಿಸಬೇಕು ಅಂತ. ಬೇರೆ ಬೇರೆ ರಾಜ್ಯದವರು ಸೇರಿದಾಗ ನೀವು ಹಿಂದಿ ಮಾತನಾಡಿ ಅನ್ನೋದ್ರ ಅರ್ಥ ಏನು? ಬೇರೆ ಭಾಷೆಯನ್ನು ಬಳಸಬೇಡಿ ಅಂತ. ಅಂದರೆ ಬೇರೆ ಭಾಷೆಯ ಮೇಲೆ ಇದು ಒಂದು ರೀತಿಯ ದಾಳಿ ಅಂತ, ದಬ್ಬಾಳಿಕೆ ಅಂತ. ನಾನು ಈ ರಾಷ್ಟ್ರೀಕೃತ ಬ್ಯಾಂಕ್ಗಳ ಇದನ್ನು ಹೇಳಿದೆ. ಸೊ ನಿಮಗೆ ಇನ್ನೊಂದು ಅರ್ಥ ಮಾಡ್ಕೋಬೇಕು, ಅದೇನು ಅಂದರೆ ಈ ದೇಶದಲ್ಲಿ ಸಂವಿಧಾನದ ಪ್ರಕಾರ ಯಾವ್ಯಾವ ಭಾಷೆಗಳು ಅಂಗೀಕೃತ ಆಗಿವೆಯೋ ಆ ಎಲ್ಲ ಭಾಷೆಗಳು ರಾಷ್ಟ್ರಭಾಷೆಗಳೇ, ಕನ್ನಡವು ಸೇರದಂತೆ. ಕೇವಲ ಹಿಂದಿ ಮಾತ್ರ ಅಲ್ಲ, ಈಗ ಹಿಂದಿ ರಾಷ್ಟ್ರಭಾಷೆ ಅಂತ ಹೇಳುವ ಮೂಲಕ ಹಿಂದಿಯನ್ನು ದೇಶಾದ್ಯಂತ ಸ್ಪ್ರೆಡ್ ಮಾಡುವ, ವಿಸ್ತರಿಸುವ ಒಂದು ರಾಜ ಮನಸ್ಥಿತಿ ಇದೆಯಲ್ಲ. ರಾಜರು ಹಳೆ ಕಾಲದಲ್ಲಿ ಸಾಮ್ರಾಜ್ಯವನ್ನು ವಿಸ್ತರಿಸ್ತಿದ್ರಲ್ಲ, ಹಾಗೆ ಹಿಂದಿ ಸಾಮ್ರಾಜ್ಯವನ್ನು ವಿಸ್ತರಿಸುವ ಒಂದು ಯತ್ನ ನಡೀತಿದೆ. ಆ ಮೂಲಕ ನೀವು ಹಿಂದಿಯೇ ಪ್ರಾಧಾನ್ಯತೆ ಪಡೆದಾಗ ಸಾಮಾಜಿಕ ರಂಗದಲ್ಲಿ ಮತ್ತು ರಾಜಕೀಯ ರಂಗದಲ್ಲಿ ಯಾರು ಹಿಂದಿ ಮಾತೃಭಾಷಿಕರಿದ್ದಾರೋ ಅವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಬರುತ್ತೆ ಅಲ್ವಾ? ಸೊ ಇದು ಉದ್ದೇಶ. ಅಂದರೆ ಹಿಂದಿ ಭಾಷೆಯ ಮೂಲಕ ಒಂದು ಸಂಸ್ಕೃತಿಯನ್ನು ನಾಶಪಡಿಸೋದಾಗಲಿ ನನ್ನ ಮಾಡೋದ್ರಲ್ಲಿ ಭಾಷೆ ಮೂಲಕನೇ ಒಂದು ಭಾಷೆಯನ್ನು ಕೊಲ್ಲುವುದಿದೆಯಲ್ಲ, ಅದು ಒಂದು ನಾಗರಿಕತೆಯನ್ನು ಕೊಂದ ಹಾಗೆ, ಹಾಗೆ ಸಂವಹನದ ಪ್ರಕ್ರಿಯೆಯನ್ನು ಅಡ್ಡಿಪಡಿಸ್ತಾರೆ. ನಾನು ಕನ್ನಡದಲ್ಲಿ ಯಾಕೆ ಮಾತನಾಡ್ತೇನೆ ಅಂದರೆ ನಾನು ಕನ್ನಡದಲ್ಲಿ ಆಲೋಚನೆ ಮಾಡ್ತೀನಿ, ಉಳಿದೆಲ್ಲ ಭಾಷೆಗಳು ನನಗೆ ಪರಕೀ ಇವೆ, ಪ್ರತಿಯೊಬ್ಬ ಕನ್ನಡಿಗರಿಗೂ ಹಾಗೆ. ಹಾಗೆ ಕೇರಳದಲ್ಲಿರುವವರಿಗೆ ಮಲಯಾಳಿ ಅವರ ಸಂವಹನ ಭಾಷೆ, ಅದು ಅವರ ಮಾತೃಭಾಷೆ. ಆಂಧ್ರದಲ್ಲಿರುವವರಿಗೆ ತೆಲುಗು ಮಾತೃಭಾಷೆ, ಅವರು ಆಲೋಚನೆ ಮಾಡೋದು ತೆಲುಗಿನಲ್ಲಿ. ಆದ್ದರಿಂದ ನಿಮ್ಮ ಸಂವಹನ ಪರ್ಫೆಕ್ಟ್ ಆಗಿರೋದಕ್ಕೆ, ಪರಿಪಕ್ವವಾಗಿರೋದಕ್ಕೆ, ಯಶಸ್ವಿ ಆಗೋದಕ್ಕೆ ನಿಮ್ಮ ಸಂವಹನ, ನಿಮ್ಮ ಮಾತೃಭಾಷೆ ಒಳ್ಳೆಯದು. ಆದರೆ ನಿಮ್ಮ ಮಾತೃಭಾಷೆಯನ್ನು ನಾಶಪಡಿಸುವ ಮೂಲಕ ನಿಮ್ಮ ಸಂವಹನ ಕ್ರಿಯೆ ಇರುತ್ತಲ್ಲ, ಸಂವಹನದ ಪರಿಣಾಮ ಇರುತ್ತಲ್ಲ, ಆ ಪರಿಣಾಮವನ್ನು ನಾಶಪಡಿಸುವಂಥದ್ದು ಆ ಕೆಲಸ, ಆ ಉದ್ದೇಶ ಅಮಿತ್ ಶಾ ಅವರಿಗೆ. ಇದೇ ರೀತಿ ಪಾಕಿಸ್ತಾನದಲ್ಲೂ ಆಗಿತ್ತು. ನೀವು ಆವಾಗ ಪಾಕಿಸ್ತಾನ ಹೇಳ್ತಿರಲ್ವ, ನಾನು ಭಾಳ ಸಂದರ್ಭದಲ್ಲಿ ಹೇಳಿದ್ದೇನೆ ಪಾಕಿಸ್ತಾನದಲ್ಲಿ ಇದೇ ಸ್ಥಿತಿ ಆಗಿತ್ತು. ಪಾಕಿಸ್ತಾನದಲ್ಲಿ ಯು ಸಿ ದಟ್ ಅದು ವೈವಿಧ್ಯತೆಯ
ದೇಶ ಆಗಿತ್ತು ಅದು, ಭಾರತದಿಂದ ಪ್ರತ್ಯೇಕಗೊಂಡು ಒಂದು ದೇಶವಾದಾಗ. ಅಲ್ಲಿ ಬಲೂಚಿ ಸಂಸ್ಕೃತಿ ಇತ್ತು, ಸಿಂಧಿ ಸಂಸ್ಕೃತಿ ಇತ್ತು, ಪಶ್ತೂನ್ ಸಂಸ್ಕೃತಿ ಇತ್ತು, ಬೆಂಗಾಲಿ ಸಂಸ್ಕೃತಿ ಇತ್ತು. ಇದೆಲ್ಲವನ್ನೂ ಕೂಡ ನಾಶಪಡಿಸುವ ಒಂದು ಯತ್ನ ಪಾಕಿಸ್ತಾನದಲ್ಲಿ ನಡೆಯುತ್ತಿತ್ತು. ಸೊ ಈ ಕಾರಣದಿಂದಾಗಿಯೇ ಪಾಕಿಸ್ತಾನ ವಿಭಜನೆಗೊಂಡಿತು. ಮೊದಲು ಬೆಂಗಾಲಿಗಳನ್ನು ಕೊಂದರು, ಬೆಂಗಾಲಿ ಇದನ್ನು ನಾಶಪಡಿಸಿದರು. ಅದಾದ ಮೇಲೆ ಈಗ ಬಲೂಚಿಗಳ ಮೇಲೆ ಒಂದು ಸತತವಾದ ಹಲ್ಲೆ ನಡೀತಾ ಇದೆ. ಬಲೂಚಿಸ್ತಾನದ ವಿಭಜನೆಯ ಪ್ರಶ್ನೆ ಬರ್ತಾ ಇದೆ. ಸಿಂಧಿಗಳ ಕತೆ ಅದೇ ಆಗ್ತಾ ಇದೆ. ಹೀಗೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮುಗಿಸುವ ಯತ್ನ ಇದೆಯಲ್ಲ, ಅದು ಆ ದೇಶವನ್ನು ಮುಗಿಸ್ತು. ನಾನು ಭಾಳ ಸಂದರ್ಭದಲ್ಲಿ ನೀವು ಪಾಕಿಸ್ತಾನವನ್ನು ನಮಗೆ ಒಂದು ಪಾಠ ಅಂತ ತಗೋಬೇಕು. ಪಾಕಿಸ್ತಾನ ಮಾಡಿದ್ದು ಏನಾಯಿತು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂಥ ಕೆಲಸವನ್ನು ಇವರು ಈಗ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು ದುಃಖಕರವಾದದ್ದು. ಇಲ್ಲಿಯೂ ಇದೇ ರೀತಿ ಹಿಂದಿಯ ದಬ್ಬಾಳಿಕೆ ಮುಂದುವರಿದರೆ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಾನು ನಂಬಿದ್ದೇನೆ. ಇದಕ್ಕಿಂತ ಬೇರೆಯ ಸ್ಥಿತಿ ಇಲ್ಲವೇ ಇಲ್ಲ. ಸೊ ಈಗ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಿದ್ದವರು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಮ್ಮ ಭಾಷೆ ಹಿಂದಿ ಅನ್ನುವ ಒಂದು ಸ್ಥಿತಿಗೆ ದೇಶವನ್ನು ತಂದು ತಲುಪ್ತಾ ಇದ್ದಾರೆ. ಸೊ ಬಹುಸಂಸ್ಕೃತಿ ನಾಶ ಅಂದರೆ ಇಂಡಿಯಾದ ನಾಶವೇ ಆಗಿದೆ. ಈ ಬಹುಮುಖಿ ಸಂಸ್ಕೃತಿಯ ನಾಶಪಡಿಸುವ ಯತ್ನದ ಭಾಗವಾಗಿ ಈಗ ಹಿಂದಿ ಹೇರಿಕೆ ಇನ್ನೊಂದು ಯತ್ನ ನಡೀತಾ ಇದೆ. ಇದನ್ನು ಎಲ್ಲರೂ ಪ್ರತಿಭಟಿಸಲೇಬೇಕು. ಇದನ್ನು ಪ್ರತಿಭಟಿಸದಿದ್ದರೆ ಈ ದೇಶ ಉಳಿಯಲ್ಲ. ಪ್ರಾದೇಶಿಕ ಭಾಷೆಗಳಿಗೆ, ಅಲ್ಲಿಯ ಸಂಸ್ಕೃತಿಗೆ, ಅಲ್ಲಿಯ ಪರಂಪರೆಗೆ ಗೌರವ ಕೊಡಬೇಕಾದ್ದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯ. ಕೇಂದ್ರ ಸರ್ಕಾರ ಇದರಿಂದ ತಪ್ಪಿಸಿಕೊಂಡು ಹೋಗೋದಕ್ಕಾಗಲ್ಲ. ಕೇಂದ್ರ ಸರ್ಕಾರ ಕೊಡದೇ ಇದ್ದರೆ ದೇಶಕ್ಕೆ ಅಪಾಯ ಬರುತ್ತೆ. ಸೊ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನುವುದು ಅಪಾಯಕಾರಿಯಾದ್ದು. ಕೇವಲ ಹಿಂದೂ ಮಾತ್ರ ಅಲ್ಲ, ಅದೇ ರೀತಿ ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದಿ ಭಾಷಿಕರು ಅನ್ನೋದು ಅಪಾಯಕಾರಿಯಾದ್ದು. ಈ ಅಪಾಯದಿಂದ ದೇಶವನ್ನು ಉಳಿಸಲೇಬೇಕಾಗಿದೆ. ಭಾಷೆ ಮೇಲೆ ಹಲವು ರೀತಿಯ ದಬ್ಬಾಳಿಕೆಗಳು ನಡೀತೀವಿ ನಮ್ಗೆ ಗೊತ್ತು. ಇತ್ತೀಚೆಗೆ ಕಾಲೇಜು ಮಟ್ಟದಲ್ಲಿ ಕನ್ನಡ ಕಡ್ಡಾಯ ಹೋಗೋದು ಸಂಬಂಧಪಟ್ಟೆ ಅಂತ ಒಂದು ತೀರ್ಪನ್ನು ಹೈಕೋರ್ಟ್ ಕೊಟ್ಟಿದ್ದು. ಸೊ ಅದು ಕೋರ್ಟಿಗೆ ಹೋದ ಒಂದು ಸಂಸ್ಕೃತ ಭಾರತಿ ಅಂತ ಸಂಸ್ಥೆ ಅರ್ಥ ಮಾಡ್ಕೊಳ್ಳಿದ್ರು. ಹಿಂದಿರುವ ಮನಸ್ಸು ಸಂಸ್ಕೃತ ಭಾರತಿ ಅನ್ನೋದು ಕನ್ನಡ ಕಡ್ಡಾಯವನ್ನು ವಿರೋಧಿಸುತ್ತೆ. ಸೊ ಇದರ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಹೇಳ್ತಾ, ಸೊ ಅಮಿತ್ ಶಾ ಈ ಹಿಂದಿ ಹೇರಿಕೆಯ ತಮ್ಮ ಮನಸ್ಥಿತಿಯಿಂದ ಹೊರಗೆ ಬರಲಿ. ಎಲ್ಲ ಸಂಸ್ಕೃತಿ ಪರಂಪರೆ ಭಾಷೆಗಳಿಗೆ ಅವರು ಗೌರವ ಕೊಡುವಂತಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.